ಕಿಟ್ಟಿ ಅಂತ ಒಂದು ಸಿನಿಮಾ, ಫೋನ್ ಮಾಡಿದ್ರು, ಹೋದೆ ದರ್ಶನ್ ಸಾರ್ ಜೊತೇಲಿ ಸಿನಿಮಾ. ಅದರಲ್ಲಿ ಮಾರಿಮುತ್ತು ಅಂತ ಒಂದು ಕ್ಯಾರೆಕ್ಟರ್ ಬರ್ತೈತೆ, ಆಕೆನೇ ವಿಲ್ಲನ್ನು. ಅವಳ ಜೊತೆ ನಾಲ್ಕು ಜನ ತಮ್ಮಂದರು, ಅದರಲ್ಲಿ ನಾನು ಒಬ್ಬ. ಸುಮಾರು ಒಂದು 8 ಸೀನ್ ಇತ್ತು ಸಿನಿಮಾದಲ್ಲಿ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಅವ್ರ ಜೊತೆಲೆಲ್ಲ ಮಾಡ್ತಾ ಇರ್ಬೇಕಾರೆ, ಅದರಲ್ಲೂ ದರ್ಶನ್ ಜೊತೆ ತುಂಬಾ ಖುಷಿಯಾಗೋದು. ಅವರು ನಮ್ಮ ಜೊತೆ ಒಡನಾಟ, ಅವ್ರು ಬರೋದು ನಮ್ಮ ಹತ್ರ, ನಮ್ಮನ್ನು ಮಾತಾಡಿಸೋದು. ಹಾಗಾಗಿ ಏನಂತ ಗೊತ್ತಿಲ್ಲ, ಒಂದು 6-7 ಪಿಕ್ಚರು ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ಬಿಡ್ತು. ಸಾರಥಿಲಿ ಒಂದೇ ಸೀನ್ ಮಾಡಿದ್ರು, ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಕೊನೆಗೆ ಸಾರಥಿ ಚಕ್ರವರ್ತಿ ಕೂಡ ಮಾಡಿದೆ, ಒಂದು 7 ಪಿಕ್ಚರ್ ಮಾಡಿದೆ ಅವ್ರ ಜೊತೆ. ತುಂಬಾ ಖುಷಿ ಅವ್ರ ಜೊತೆ. ಒಂದು ಸಲ ಏನಾಗೋಯ್ತು ಅಂದರೆ, ಯಾವುದೋ ಒಂದು ಸಾರಥಿ, ನಾನೊಬ್ಬನೇ ಕುಂತಿದ್ದೀನಿ ಅಲ್ಲಿ, ಶೂಟಿಂಗ್ ನಡೀತಾ ಇದೆ ಮಿನರ್ವಾ ಮಿಲ್ಲಲ್ಲಿ. ದರ್ಶನ್ ಸರ್ ಬಂದುಬಿಟ್ಟಿದ್ದಾರೆ ಕಾರಲ್ಲಿ. ನನ್ನ ಪಾಡಿಗೆ ನಾನೇನೋ ಕುಂತ್ಕೊಂಡು ಏನೋ ಯೋಚನೆ ಒಳಗಿದ್ದೀನಿ. ಯೋಚನೆ ಅಂದರೆ ಬೇರೆ ಏನಿಲ್ಲ, ಸಿನಿಮಾದೇ ಏನು ಕ್ಯಾರೆಕ್ಟರ್ ಇರ್ಬೋದು ಏನು ಇದ್ದೀನಿ. ಹತ್ರ ಬಂದುಬಿಟ್ಟಿದ್ದಾರೆ, ನಾನು ಹಿಂಗೆ ನೋಡಿದೆ, ಬಂದ್ಬಿಟ್ಟು ಸರ್ ನಮಸ್ಕಾರ ಸರ್ ಅಂತ ಎದ್ದೊಳಕ್ಕೆ ಹೋದೆ. ಭುಜ ಹಿಡಿದು ಕುಂಡ್ರಿಸಿದ್ರು, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ರೀ, ನೀವು ನಮ್ಮ ತಂದೆ ಸಮಕಾಲೀನ ಇಲ್ಲರಿ, ನೀವು ಎದ್ದೇಳ್ಬಾರ್ದು ಹಂಗೆಲ್ಲ, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಆರಾಮ ಚೆನ್ನಾಗಿದ್ದೀರಾ ಅಂದರು. ಸುಸ್ತಾಗ್ಬಿಟ್ಟೆ, ಮಾತೇ ಬರಲಿಲ್ಲ ನನಗೆ. ಆಮೇಲೆ ಚೆನ್ನಾಗಿದ್ದೀನಿ ಸರ್ ಅಂತ. ನನಗೇನಂದ್ರೆ ಅವ್ರು ನಿಂತ್ಕೊಂಡಿದ್ದಾರೆ, ನಾನು ಕುಂತ್ಕೋಬಾರ್ದು ಅಂತ ಎದ್ದೇಳಕ್ಕೆ ಹೋಗ್ತೀನಿ. ಭುಜ ಹಿಡಿದು ಕುಂಡ್ರಿಸಿ ಆಯ್ತಾಯ್ತು. ಏನೋ ಯೋಚನೆಯಲ್ಲಿದ್ದೀರಿ, ಏನೋ ಗಟ್ಟು ಮಾಡ್ತಾಯಿದ್ರಾ ಡೈಲಾಗ್ ಅಂದರು. ಮುಂದೆ ಇನ್ನೇನು ಹೇಳೋದು ಅಂದ್ಬಿಟ್ಟು ಹೊರಟೋದ್ರು. ಇಲ್ಲ ನಿಜವಾಗ್ಲೂ ನನಗೆ. ಆಮೇಲೆ ಒಂದು ಕೆಲಸ ಆಯಿತು, ಬಿಚ್ಚುಗತ್ತಿ ಬರ್ಮನಾಯಕ ಇಲ್ಲಿ ಪೂಜೆ ಆಯಿತು, ಅದರಲ್ಲಿ ಪಾತ್ರ ಮಾಡಿದ್ದೀನಿ. ನನಗೆ ಪಾತ್ರ ಹೇಳಿದರು, ಪೂಜೆಗೆ ಹೋಗಿದ್ದೀನಿ. ನನ್ನ ಮಗ ದರ್ಶನ್ ಅಂದರೆ ತುಂಬ ಇದು, ಅಪ್ಪ ದರ್ಶನ್ ನೋಡಬೇಕು, ಆಯಿತು ಕಣು ಅಂತ ಇದ್ದೆ. ಹೇಳಿಬಿಟ್ಟೆ ಒಂದು ದಿವಸ, ಏಯ್ ನಾಳೆ ಪೂಜೆ ಇದೆ, ದರ್ಶನ್ ಸರ್ ಬರ್ತಾಯಿದ್ದಾರೆ, ಅವರೇ ಕ್ಲಾಪು ಅಂದೆ. ಹೌದಾ ಅಪ್ಪ, ಕರ್ಕೊಂಡೋಗಪ್ಪ. ಆಯಿತು ಕಣು, ಇಲ್ಲೇ ಹತ್ರ 8 ಮೈಲಿ ಹತ್ರ ನಮ್ಮ ಸ್ಟುಡಿಯೋ ಇದೆ, ಅಲ್ಲೇ ಪೂಜೆ. ಆಮೇಲೆ ರಾಕ್ ಲೈನ್ ಸ್ಟುಡಿಯೋ ಒಳಗೆ ಪೂಜೆ. ಎಷ್ಟು ಗಂಟೆಗೆ ಅಂದ? 9:30 ಅಂದೆ. ಅವನು 8:00 ಅಪ್ಪ ನಡಿಯಪ್ಪ ಹೋಗೋಣ ಅಂದ. ಸರಿ ಆಯಿತು, ಬೇಗ ಹೋದ. ಹೋದರೆ ಅಲ್ಲಿ ಡೈರೆಕ್ಟ್ರೆಲ್ಲ ಸಿಕ್ಕಿದ್ರು, ಎಲ್ಲ ಆಯಿತು, ಮಾತಾಡ್ದು ಆಯಿತು, ಪೂಜೆನೂ ಆಗೋಯ್ತು. ಬರ್ತಾಯಿದ್ದಾರೆ, ನಮ್ಮ ಮಗ ಇಲ್ಲಿ ನಿಂತಿದ್ದಾನೆ, ನಾನು ನಿಂತಿದ್ದೆ. ಬರ್ತಾಯಿದ್ರು, ಬಾಡಿಗಾರ್ಡ್ಸ್ ಎಲ್ಲ ಇದ್ದಾರೆ. ಬರ್ತಾಯಿದ್ದ ತಕ್ಷಣ ನಾನು ಸರ್ ನಮಸ್ತೆ ಸರ್ ಅಂದೆ. ನಮಸ್ತೆ ಅಂದ್ಬಿಟ್ರು. ಚೆನ್ನಾಗಿದ್ದೀರಾ ಅಂದರು. ಹಿಂಗೆ ಹೋಗೋರು ಚೆನ್ನಾಗಿದ್ದೀರಾ ಅಂದರು. ನನ್ನ ಮಗ ಓ ಸ್ವರ್ಗ ಮುರ್ಗೇಣು, ಏನಪ್ಪ ಯಾರನ್ನು ಮಾತಾಡಿಸಲಿಲ್ಲ, ನಿನ್ನ ಮಾತಾಡಿಸ್ಬಿಟ್ರಲ್ಲಪ್ಪ ಅಂತ. ನಿಜವಲ್ಲ, ಅವೆಲ್ಲ ನೆನೆಸ್ಕೋಬೇಕು ನೆನಪುಗಳು, ಸವಿ ನೆನಪುಗಳು ಅವೆಲ್ಲ. ಆಮೇಲೆ ಮೈಸೂರು ಪ್ರೀಮಿಯರ್ ಸ್ಟುಡಿಯೋಲಿ ಚಕ್ರವರ್ತಿ ಶೂಟಿಂಗ್ ನಡೀತಾ ಇದೆ, ಮಾರ್ಕೆಟ್ ಸೆಟಪ್ಪು. ಅಲ್ಲಿ ನಂದು ಅವತ್ತು ಅಲ್ಲೇ, ನಾನು ಮಾರ್ಕೆಟಲ್ಲೊಬ್ಬ ವ್ಯಾಪಾರಿ. ಅಲ್ಲೇನಾಯಿತು ಅಂದರೆ, ಅಲ್ಲಿ ಏನೋ ಗಲಾಟೆಗಳು ನಡೀತಾ ಇತ್ತು, ಬೆಂಗಳೂರು ಮೈಸೂರು ಹೆದ್ದಾರಿಲಿ ಏನೋ ಗಲಾಟೆ ಇತ್ತು. ಆಮೇಲೆ ಅಲ್ಲಿ ಯಾರೋ ಒಬ್ಬರು ಬಂದರು, ಅವರು ಮಗಳ ಮದುವೆ, ಮಗಳ ಮದುವೆಗೆ ಬಂದು ಇನ್ವಿಟೇಷನ್ ಎಲ್ಲ ಅಲ್ಲಿ ಬೇರೆಯವರೆಲ್ಲ ಏಯ್ ಹೋಗ್ರಿ ಅಂತ ಇದ್ದರು. ನೋಡಿ ದೂರದಿಂದಲೇ ಏಯ್ ಅಂದರು. ಅದೆಲ್ಲ ಗಮನಿಸ್ತಾರೆ ಅವರು, ಇರ್ರಿ ಇರ್ರಿ ಬನ್ನಿ ಅಂದರು. ಹೋಗ್ಬಿಟ್ಟು ಸರ್ ನನ್ನ ಮಗಳ ಮದುವೆ ಸರ್, ಈ ಥರ ತುಂಬ ತೊಂದರೆಯಲ್ಲಿದ್ದೀನಿ. ಹಂಗಂದ ತಕ್ಷಣವೇ ಏಯ್ ಹೋಗ್ರಿ, ಬಾಡಿಗಾರ್ಡ್ಸೆಲ್ಲ ಇದ್ರು, ಏಯ್ ಹೋಗ್ರಿ ಆ ಕಡೆ ಹೋಗ್ರಿ ಹೋಗ್ರಿ ಅಂದ್ಬಿಟ್ಟು ಸೀದಾ ಹಂಗೆ ಕರ್ಕೊಂಡೋದ್ರು ಒಂದು ಕಡೆ. ಕರ್ಕೊಂಡೋಗಿ ಹೋಗ್ಬೇಕಾದ್ರೆ ಆ ಮನುಷ್ಯನ ಭಾವನೆ ಯಾರೋ ಅವನು ಕೇಳ್ಕೊಂಬಂದಿದ್ನಲ್ಲ, ಅವನ ಮುಖ ಏನೋ ಒಂಥರ ಇತ್ತು, ನಿಜವಾಗಲೂ ಒಂದು ತೊಂದರೆ ಒಳಗಿದ್ದ. ನೆಕ್ಸ್ಟ್ ಈ ಕಡೆ ಬರ್ತಾ ಅವನ ಮುಖದಲ್ಲಿ ಮಂದಹಾಸ. ಅವ್ರು ಕರ್ಕೊಂಡೋಗಿ ಅದೆಷ್ಟು ಕೊಟ್ಟರು ಅದೇನು ಕೊಟ್ಟರು ಗೊತ್ತಿಲ್ಲ, ಅವನು ಎಷ್ಟು ಖುಷಿಯಾಗಿದ್ದ ಅಂದರೆ ಮಗಳ ಮದುವೆ ಮುಗಿದೋಯ್ತು ಅನ್ನೋ ಅಷ್ಟು ಖುಷಿ ಇದ್ದ. ಆಮೇಲೆ ಇನ್ನೊಂದು ಕಡೆ ಯಾವುದೋ ಹಿಂಗೆ ಇದೇ ಆಯಿತು, ಅದು ಸರಿಯಾಗಿ ಜ್ಞಾಪಕಾಲ ಏನು ಹೆಲ್ಪ್ ಮಾಡಿದ್ರು ಅಂತ ಅವರು ಹೊರಗಡೆ ಬಂದು ಅಂದರು. ಮತ್ತೆ ಕರೆದ್ರು, ಕರೆದ್ಬಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರ ಹತ್ರ ಹೇಳ್ಕೋಬೇಡಿ ಏನು ಅಂತ ಒಂಥರ ಹೇಳಿದ್ರು. ಹಾಂ ಹಂಗಂದ ತಕ್ಷಣ ಸರ್ ತಪ್ಪಾಯಿತು ಸರ್, ಆಯ್ತಲ್ಲ ನಿಮ್ಮದು ಇದಾಯ್ತಲ್ಲ, ನಿಮ್ಮ ಮನಸ್ಸಲ್ಲಿ ಏನೇ ಆಯ್ತಲ್ಲ, ದಯವಿಟ್ಟು ಹೋಗಿ ಯಾರು ಹೇಳ್ಕೋಬೇಡಿ ಅಂದರು. ಅದೇ ಥರ ಆಮೇಲೆ ಅದಾದಮೇಲೆ ಸುಮಾರು ಜನರು ಬಾಯಿಂದನೂ ಕೇಳಿದೆ ನಾನು,
ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಏನು. ಆದರೆ ಅವರು ಒಂದೇ ಮಾತು ಹೇಳ್ತಾರಂತೆ, ದಯವಿಟ್ಟು ಯಾರಿಗೂ ಹೇಳ್ಕೋಬೇಡಿ. ಇವತ್ತಿನ ದಿವಸ ಪುನೀತ್ ಅದೇ ಕೆಲಸ ಮಾಡಿದ್ದು. ಅವ್ರು ಸಾಯೋರಿಗೂ ಅವ್ರಿಗೆ ಒಳ್ಳೆ ಗುಣ ಗೊತ್ತಿರಲಿಲ್ಲ ನಮಗೆ, ಅವ್ರು ಸತ್ತ ಮೇಲೆ ಅವ್ರ ಒಳ್ಳೆ ಗುಣ ಗೊತ್ತಾಯಿತು. ಆ ಥರ ಇವತ್ತಿನ ದಿವಸ ದೇವರು ಕೊಟ್ಟಿದ್ದಾನೆ, ಕೊಟ್ಟಾಗ 1 ರೂಪಾಯಿ ಕೊಟ್ಟಿದ್ದಾನೆ, ಅದನ್ನು ಅಟ್ಲೀಸ್ಟ್ 1 75 ಪೈಸ ನಾವಿಟ್ಕೊಂಡು 25 ಪೈಸ ದಾನ ಮಾಡಿದ್ರೆ ಅದು ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ. ಆದರೆ ದರ್ಶನ್ ಅವರು ಅದೆಲ್ಲ ಮಾಡ್ತಾರೋದು ನೋಡಿದ್ರೆ ಅವ್ರೇನು 50-50 ಅನಿಸುತ್ತೆ ನನ್ನ ಮನಸ್ಸಿಗೆ. 50 ರೂಪಾಯಿ ಅವ್ರು ಇಟ್ಕೊಂಡು 50 ರೂಪಾಯಿ ದಾನ ಮಾಡ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಯಾಕಂದರೆ ನಿಜವಾಗ್ಲು ಅಲ್ಲ, ತುಂಬ ಜನ ಹೆಲ್ಪ್ ಮಾಡಿರ್ತಾರೆ, ಆದರೆ ನಾನು ಯಾರನ್ನೂ ಹತ್ತಿರದಿಂದ ನೋಡಿಲ್ಲ. ಪುನೀತ್ ಸರ್ ಜೊತೆ ಒಂದು ಪಿಕ್ಚರ್ ಮಾಡಿದ್ದೀನಿ, ಅವ್ರು ಸಾಯೋರಿಗೂ ಅಷ್ಟು ಒಳ್ಳೆಯವ್ರು ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಅವ್ರು ಸತ್ತ ಮೇಲೆ ಅವರು ಒಂದೊಂದಾಗಿ ಬರ್ತಾ ಇದೆ. ಅಂಬರೀಷ್ ಅಣ್ಣ ಇದೇ ಥರ ಹೆಲ್ಪ್ ಮಾಡ್ತಾಯಿದ್ರು. ಅವರು ಹಂಗೆ ಏ ಯಾರಿಗೂ ಹೇಳ್ಬಾಡ್ರಲ್ಲ, ತಗೊಳ್ರೋ ಹೋಗ್ರೋ, ಯಾರಿಗೂ ಹೇಳಬಾರ್ದು. ಅದೇ ಥರ ಇವರು ಅಷ್ಟೇ. ಎಷ್ಟೋ ಸಲ ಕೆಲವು ಈ ಪ್ರೋಗ್ರಾಮಲ್ಲಿ ನೋಡ್ತೀವಿ, ಏನು ಹೇಳೋಕ್ಕೆ ಬರ್ತಾರೆ, ಅಣ್ಣ ಏಯ್ ಬೇಡ ಅಷ್ಟೇ, ಸ್ಟಾಪ್ ಸ್ಟಾಪ್ ಅಂತಾರೆ ಕೆಲವರು. ಅಲ್ಲ ನಾನೇ ಆಗಲಿ 10 ರೂಪಾಯಿ ಕೊಟ್ಟರೆ 20 ರೂಪಾಯಿ ಕೊಟ್ಟೆ ಅಂತ ನಾನು ಹೇಳ್ಕೋಬಹುದು. ಆದರೆ ಅವ್ರ ದೊಡ್ಡ ಗುಣ, ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ, ಬೇಡ ಬಲಗೈನಲ್ಲಿ ಕೊಟ್ಟಿದ್ದು ಎಡಗೇ ಗೊತ್ತಾಗಬಾರ್ದು ಅನ್ನೋರು ನಿಜವಾಗ್ಲೂ ಅಂತಾರಲ್ಲ, ನಮ್ಮ ಸಮಾಜಕ್ಕೆ ಬೇಕು. ದೇವರವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿ ಕೀರ್ತಿ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಲಿ ಅಂತ ದೇವರಲ್ಲಿ ನಾವು ಹಾರೈಸ್ತೀವಿ. ಯಾರು ಬಡಬಗ್ಗರಿಗೆ ಯಾರು ಒಂದು ದಾನ ಮಾಡ್ತಾರೋ ಅವರೇ ದೇವರು, ನಮಗೆ ದೇವ್ರು ಕಾಣಿಸ್ತಿಲ್ಲ. ಯಾರು ದಾನ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಅಂಥವ್ರಿಗೆ ನಾವು ದೇವರು ಅಂತಲೇ ಹೇಳ್ಬೇಕು ನಾವು ಅವ್ರಿಗೆ. ಇವತ್ತಿನ ದಿವಸ ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ನ ನಾವು ದೇವರು ಅಂತಲೇ ಹೇಳ್ತೀವಿ. ಆ ಥರ ದರ್ಶನ್ ಸಾರನ್ನು ಅಷ್ಟೇ, ನಿಜವಾಗ್ಲೂ ಅವರು ಒಳ್ಳೆ ಗುಣಕ್ಕೆ ನಾವು ಹ್ಯಾಟ್ಸ್ ಆಫ್.